ಹೊತ್ತು ಭರಿಸೋಕ್ಕಾಗಲ್ಲ, ಆದರೂ ಏನು ನಮ್ಮಿಂದ ಆಗುವಂಥ ಕೆಲಸಗಳಿದೆ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ ನೀವು ಧೈರ್ಯ ತಗೊಳ್ಳಿ, ದೇವರು ನಿಮಗೆ ಆ ನೋವನ್ನು ಭರಿಸೋದ ಶಕ್ತಿ ಕೊಡಲಿ ಅಂತ ಹೇಳ್ತಾ. ಈ ಧ್ವಜದಲ್ಲಿ, ರಾಷ್ಟ್ರ ಧ್ವಜದಲ್ಲಿ ಯಾವಾಗಲೂ ನಿಮ್ಮ ಮಗ ಇದ್ದೇ ಇರ್ತಾನೆ, ಆದ್ದರಿಂದ ಇದನ್ನ ತುಂಬ ಜೋಪಾನವಾಗಿ ನೋಡ್ತೀವಿ. ಫೋರ್ ಅಸ್ಸಾಂ ರೈಫಲ್ಸ್ ಏನು ನಮ್ಮ ಅಸ್ಸಾಂನ ಮಣಿಪುರಲ್ಲಿ ಸರ್ವಿಸ್ ಇದೆ. ಆ ಫೋರ್ ಅಸ್ಸಾಂ ರೈಫಲ್ಸಲ್ಲಿ ನಮ್ಮ ಸಾಗರ ತಾಲೂಕಿನ ರಿಪ್ಪನ್ಪೇಟೆಯ ಸಂದೀಪ್ ಇವರು ಕಳೆದ 2 ವರ್ಷದಿಂದ ಅಲ್ಲಿ ಸೇವೆ ಸಲ್ಲಿಸ್ತಾ ಇರ್ತಾರೆ. ನಿನ್ನೆ ಬೆಳಗ್ಗೆ ಸೇವೆಯಲ್ಲಿ ಕರ್ತವ್ಯದಲ್ಲಿ ಇರುವಾಗಲೇ ಅವರು ನಿಧನರಾಗಿರ್ತಾರೆ. ಈ ಸುದ್ದಿಯನ್ನು ಕೇಳಿ ನಮಗೆ ತುಂಬ ಇಲ್ಲಿ ಆಘಾತ ಆಯಿತು. ತದನಂತರ ಇಲ್ಲಿ ರಿಪ್ಪನ್ಪೇಟೆಯಲ್ಲಿ ಅಸ್ಸಾಂ ರೈಫಲ್ಸ್ ಆಗಲಿ ಅಥವಾ ಮಣಿಪುರ್ ಆಗಲಿ ಅಲ್ಲಿನ ಯಾವುದೇ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಇವ್ರಿಗೆ ಇರಲ್ಲ. ತದನಂತರ ನಾವು ಇಲ್ಲಿ ಮಾಜಿ ಸೈನಿಕರ ಕಲ್ಯಾಣ ಟ್ರಸ್ಟ್ ಸಾಗರ ವತಿಯಿಂದ ನಮಗೆ ಮಾಹಿತಿ ಬರುತ್ತೆ, ಅದನ್ನು ನಾವು ಸಕ್ರಿಯವಾಗಿ ಅಲ್ಲಿನ ನಂಬರ್ಸ್ಗಳನ್ನು ಕಾಂಟ್ಯಾಕ್ಟ್ ನಂಬರ್ಸ್ಗಳನ್ನು ಪಡೆಯುವ ಮೂಲಕ ಅಲ್ಲಿನ ಅಡ್ಜುಡೆಂಟ್ ಮೇಜರ್ ಭಾರದ್ವಾಜ್ ಇವರ ಜೊತೆ ಕಾಂಟ್ಯಾಕ್ಟ್ ಮಾಡ್ತೀವಿ. ತದನಂತರ ಅಲ್ಲಿನ ಮಾಹಿತಿಗಳು ತಿಳಿಯುತ್ತೆ. ಸೊ ಅದರಾದ ಮೇಲೆ ಬಾಡಿನ ಅಲ್ಲಿಂದ ಇಲ್ಲಿಗೆ ಹೇಗೆ ತರಿಸ್ಬೇಕು ಅನ್ನೋ ವಿಷಯದಲ್ಲಿ ನಾವು ಸುದೀರ್ಘವಾಗಿ ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತೀವಿ. ಅವರು ಬೆಂಗಳೂರವರೆಗೂ ಮಾತ್ರ ಬಾಡಿ ಕಳಿಸ್ಲಿಕ್ಕೆ ಸಾಧ್ಯ, ತದನಂತರ ನೀವು ನಿಮ್ಮ ಓನ್ ಇದರಲ್ಲಿ ತಗೊಂಡು ಹೋಗ್ಬೇಕು ಅಂತಾರೆ. ಕೊನೆಗೆ ನಾವು ಮಾತಾಡಿದ್ದೀವಿ, ಇಲ್ಲ ಬಾಡಿನ ನಾವು ಸ್ವಗ್ರಾಮದವರೆಗೂ ತಲುಪಿಸುವಂಥ ಕರ್ತವ್ಯ ನಿಮ್ಮದು ಆರ್ಮಡ್ ಫೋರ್ಸಸ್ಸಿಂದ ಆಗುತ್ತೆ, ನೀವು ಬೆಂಗಳೂರಿನ ಆರ್ಮಿ ಯೂನಿಟ್ಸನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ಅಂತೇಳಿ ಕೊನೆ ಬೆಂಗಳೂರು ಸ್ಟೇಷನ್ ಹೆಡ್ ಕ್ವಾರ್ಟರ್ ಸಬ್ ಏರಿಯಾ ಎಲ್ಲ ಕಾಂಟ್ಯಾಕ್ಟ್ ನಂಬರ್ಗಳನ್ನು ಅವ್ರಿಗೆ ಕೊಟ್ಟಿವಿ. ಈ ನಡುವೆ ಮತ್ತೆ ಇಲ್ಲಿ DC ಸಾಹೇಬರಿಗೆ, SP ಸಾಹೇಬರಿಗೆ, ಇಲ್ಲಿನ ಸರ್ಕಲ್ ಇನ್ಸ್ಪೆಕ್ಟರು, ಸಬ್ ಇನ್ಸ್ಪೆಕ್ಟರ್ಗಳು ಎಲ್ಲರ ಜೊತೆ ನಿರಂತರವಾಗಿ ಕಾಂಟ್ಯಾಕ್ಟ್ ಮಾಡಿ ಸಾಗರದ ಶಾಸಕರ ಜೊತೆಗೂ ಕೂಡ ನಾವು ಚರ್ಚಿಸಿ ಶಾಸಕರ ಮುಖಾಂತರ DC ಅವರಿಗೂ ಕೂಡ ಫೋನ್ ಮಾಡಿಸೋ ಮುಖಾಂತರ ನಾವು ಸುದೀರ್ಘವಾಗಿ ಕೆಲಸ ಮಾಡಿರೋ ಹಿನ್ನೆಲೆಯಲ್ಲಿ ಇವತ್ತು ನಾವು ಸಂದೀಪ್ ಅವರ ಪಾರ್ಥಿವ ಶರೀರವನ್ನು ನಾವು ಅವ್ರ ಸ್ವಗ್ರಾಮ ಇಲ್ಲಿ ರಿಪ್ಪನ್ಪೇಟೆಗೆ ತರಲಿಕ್ಕೆ ಸಕ್ರಿಯವಾಗಿ ನಾವು ಸಕ್ಸಸ್ ಆಗಿದ್ದೀವಿ. ಆದರೂ ನಮಗೆ ನಮ್ಮ ಒಬ್ಬ ಯೋಧ ಹುತಾತ್ಮನಾಗಿದ್ದು ನಮಗೆ ತುಂಬ ಅದು ಭರಿಸಲಾರದ ನಷ್ಟ ಆಗಿದೆ ನಮಗೆ. ಆದರೂ ಕೂಡ ಅವನು ದೇಶಕ್ಕಾಗಿ ಅಲ್ಲಿ ಸೇವೆ ಸಲ್ಲಿಸಿ ಹುತಾತ್ಮನಾಗಿದ್ದಾನೆ, ಅವನ ಪ್ರಾಣವನ್ನು ದೇಶಕ್ಕಾಗಿ ತ್ಯಾಗ ಮಾಡಿದ್ದಾನೆ ಅನ್ನೋ ಒಂದು ಹೆಮ್ಮೆಯಿಂದ ಹೇಳ್ತಾ ಅಮ ಸಂದೀಪ್ ಅವರು ಅಮರ ಆಗಿರಲಿ, ಸದಾ ನಮ್ಮ ಹೃದಯದಲ್ಲಿ ಇರಲಿ ಅಂತ ಹೇಳ್ತಾ ನಾನು ಈ ಮೂಲಕ ಇವತ್ತಿನ ದಿವಸ ನಾವು ಭಾಳ ದುಃಖದಲ್ಲಿದ್ದೀವಿ. ರಿಪ್ಪನ್ಪೇಟೆಯ ನಮ್ಮ ಯೋಧ ಕರ್ತವ್ಯ ನಿರತರಾಗಿರ್ಬೇಕಾದ್ರೇ ಅಕಾಲಿಕವಾಗಿ ನಿಧನ ಹೊಂದಿರತಕ್ಕಂಥದ್ದು ನಮಗೆ ಅಷ್ಟೇ ಅಲ್ಲ, ನಮ್ಮ ರಾಷ್ಟ್ರಕ್ಕೆ ಒಂದು ತುಂಬಲಾರದಂತಹ ನಷ್ಟ. ಈ ಸಂದರ್ಭದಲ್ಲಿ ಅವರಿಗೆ ಬಹಳ ಸಂತಾಪಗಳನ್ನು ಸೂಚಿಸ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಶ್ರದ್ಧಾಂಜಲಿಯನ್ನು ಕೋರ್ತಾ ಇದ್ದೇನೆ. ಹಾಗೆ ಇಲ್ಲಿ ನಮಗೆ ನಾವು ಅವಿರತವಾಗಿ ಇವ್ರ ಜೊತೆಗೆ ಸಂಪರ್ಕದಲ್ಲಿದ್ದು ನಮ್ಮ ಸಂದೀಪ್ ಅವ್ರನ್ನ ಇಲ್ಲಿಗೆ ಬರಮಾಡಿಕೊಳ್ಳಲಿಕ್ಕೆ ಬೇಕಾದಂಥ ಸಹಾಯವನ್ನು ಮಾಡಿರ್ತಕ್ಕಂಥ ನಮ್ಮ ಫೋರ್ ಅಸ್ಸಾಂ ರೈಫಲ್ನ ಸೋಮ್ಬಾಬು ಅವರು ಮತ್ತು ನಾಯಕ್ ಸುಬೇದಾರ್ ಓಮನ್ ಕುಟ್ಟನ್ ಸರ್ ಅವರು ಕೂಡ ಭಾಳ ಶ್ರಮ ವಹಿಸಿ 2 ದಿವಸಗಳಿಂದ ಜೊತೆಗೇ ಮಣಿಪುರದಿಂದ ಇಲ್ಲಿಗೆ ನಾವು ಅವರ ಪಾರ್ಥಿವ ಶರೀರವನ್ನು ತರಬೇಕು ಅಂತಂದರೆ ಭಾಳಷ್ಟು ಕಷ್ಟಪಟ್ಟಿದ್ದಾರೆ. ಆದ್ದರಿಂದ ಈ ಮೂಲಕವಾಗಿ ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಶಿವಮೊಗ್ಗ ಬೆಂಗಳೂರು ಶಾಖೆ ಹಾಗೂ ನಮ್ಮ ಮಾಜಿ ಯೋಧರ ಕಲ್ಯಾಣ ಟ್ರಸ್ಟ್ ಸಾಗರ ವತಿಯಿಂದ ಮತ್ತು ರಿಪ್ಪನ್ಪೇಟೆಯ ನಮ್ಮ ಎಲ್ಲ ಮಹಾಜನತೆಯ ಪರವಾಗಿ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಸಂದರ್ಭದಲ್ಲಿ ದಯಮಾಡಿ ಎಲ್ಲ ಜನತೆಯಲ್ಲಿ ನಾವು ಕೋರ್ಕೊಳ್ಳೋದು ಇಷ್ಟೇ, ಮೃತರಾಗಿರ್ತಕ್ಕಂಥ ನಮ್ಮ ಸಂದೀಪ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ದೇಶದ ಒಬ್ಬ ವೀರ ಯೋಧನನ್ನು ನಾವು ರಿಪ್ಪನ್ಪೇಟೆಯ ವತಿಯಿಂದ ದೇಶಕ್ಕೆ ಅರ್ಪಿಸಿದ್ವಿ ಅಂತ ಹೇಳಿ ತಿಳ್ಕೊಂಡು ಎಲ್ಲರೂ ಕೂಡ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನು